ಅವ್ರನ್ನ ಆಡಿಯೋ ಬಿಡುಗಡೆ ಮಾಡೋದು ಮುಖ್ಯನ, ಈ ರಾಜ್ಯದ ಜನತೆ ಬಜೆಟ್ ಅನ್ನು ಬಿಡುಗಡೆ ಮಾಡೋದು ಮುಖ್ಯ ಅಂತ ಹೇಳಿ ಒಂದು ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಕುಮಾರಸ್ವಾಮಿಯವರು, ನಾನು ನೋಡ್ತಾ ಇದ್ದೆ, ನಾವೆಲ್ಲರೂ ಕೂಡ ಬಜೆಟ್ ಮೇಲೆ ಕಾನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ, ಆ ಬಜೆಟ್ ಅಲ್ಲಿ ಕಾನ್ಸಲ್ಟೇಷನ್ ಮಾಡಿದ ಟೈಮಲ್ಲಿ ಆ ಬಜೆಟ್ಗಿನ ಇವ್ರ ಆಡಿಯೋನೇ ರಿಲೀಸ್ ಮಾಡೋದೇ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಸಂದರ್ಭದಲ್ಲಿ ಅವ್ರ ಮುಖ್ಯ ಏನೋ ಗೊತ್ತಿಲ್ಲ. ಆಗಲಿ ಅವ್ರು ಫಸ್ಟ್ ಆಡಿಯೋ ಬಿಡುಗಡೆ ಮಾಡಿದ ನಂತರ ಮತ್ತೆ ಪುನಃ ಬಜೆಟ್ ಅಲ್ಲಿ ಹೋಗಿ ಬಜೆಟ್ ಅನ್ನು ಓದಿಸಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಕೂಡ ಬಿಜೆಪಿ ಅಸಹ್ಯ ಮಾಡಿ ಹೊರಗಡೆ ಕಳಿಸಂತ ಕೆಲಸ ಕೂಡ ಮಾಡ್ತಾರೆ. ಪ್ರಾಯಶಃ ನನಗೆ ಗೊತ್ತಿರೋ ಪ್ರಕಾರ ಸುಧಾ ಕುಮಾರಸ್ವಾಮಿಯವರು ಈ ಆಡಿಯೋ ವಿಡಿಯೋ ನಂತರ ಡಬ್ಬಿಂಗ್ ಈ ರಿಮಿಕ್ಸ್ ಮಿಮಿಕ್ರಿ ಇವೆಲ್ಲ ಮಾಡೋದ್ರದಲ್ಲಿ ಬಹಳಷ್ಟು ನಿಪುಣರಿದ್ದಾರೆ. ಪ್ರಾಯಶಃ ಅವ್ರು ಬಂದಿರೋದು ಕೂಡ ಅಲ್ಲಿಂದ ಬಂದಿದ್ದಾರೆ ನೋಡ್ರಿ. ರಾಜಕಾರಣಕ್ಕೆ ಅವ್ರ ತಂದೆಯವರು ಏನೋ ಪ್ರಧಾನಮಂತ್ರಿಗಳಾಗಿದ್ರು, ಅವ್ರ ತಂದೆಯವರು ಆದ ನಂತರ ಅವ್ರದ ವಾರಸತ್ವದಲ್ಲಿ ಇವ್ರು ಎಲ್ಲ ಒಂದ್ ಕಡೆ MLA ಆಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳಾದ್ರು. ಮುಖ್ಯಮಂತ್ರಿ ಆಗಿದ್ದ ಮುಂಚೆ ಅವರು ಒಬ್ಬ ನಿರ್ದೇಶಕರಾಗಿ ಪ್ರೊಡ್ಯೂಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ನಂತರ ಅವ್ರ ಮಗ ಸ್ವತಃ ಮಗನೇ ಕೂಡ ಅವರು ಫಿಲಿಂ ಆಕ್ಟರ್ ಕೂಡ ಆಗಿದ್ದಾನೆ. ಇದಕ್ಕಿಂತ ಮುಂಚೆ ಯಾವ್ದೊಂದು ಸಿನಿಮಾದಲ್ಲಿ ಕೂಡ ಸುಮಾರಾಗಿ 2 ತಿಂಗಳ ಕಾಲ ಲಂಡನ್ದಲ್ಲಿ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಕೂಡ ಅಲ್ಲಿ ಎಲ್ಲ ಏನೇನ್ ಮಾಡ್ಬೇಕನ್ನಂತದ್ದು ಕೂಡ ಅವ್ರಿಗೆ ಕಲಿಸಿ ಯೋಚಿಸಿಬಿಟ್ಟು ಬಂದಂತ ವ್ಯಕ್ತಿ. ಹಾಗಾಗಿ ಈ ಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ಪದೇ ಪದೇ ನೀವು ಮಾತಾಡಿದ ಸಂದರ್ಭದಲ್ಲಿ ನೋಡ್ರಿ, ಸ್ಪೀಕರ್ ಹೆಸರನ್ನ ಹೇಳ್ಕೊಂಡ್ ಬರ್ತೇವೆ. ಇವತ್ತು ಸ್ಪೀಕರ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಗೌರವ ಇದೆ. ಆ ಗೌರವ ಅಂತ ಸ್ಪೀಕರ್ ಹೆಸರನ್ನು ಹೇಳಿದ್ರೆ ಈ ಆಡಿಯೋ ವಿಡಿಯೋ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಆಗಬಹುದನ್ನಂತ ಕಾರಣದಿಂದ ನೋಡ್ರಿ, ಆಡಿಯೋ ವಿಡಿಯೋ ಮಾಡಿದ್ದು ನಾನೇ ಅಂತಾನ ಒಂದ್ ಕಡೆ. ಒಂದ್ ಕಡೆ ಏನ್ ಹೇಳ್ತಾನ, ಇವತ್ತು ನಾನೇ ಮಾಡಿಸಿದ್ದೊಂದು ಒಂದ್ ಕಡೆ ಹೇಳ್ತಾನ. ಒಂದ್ ಕಡೆ ಏನ್ ಹೇಳ್ತಾನ, ಇವತ್ತು ರಿಲೀಸ್ ಮಾಡಂತ ಕೆಲಸ ಮಾಡ್ತಾನ. ಒಂದ್ ಕಡೆ ಇದು ಗಾಂಭೀರ್ಯತೆ ಬರಬೇಕಂದ್ರೆ ಸ್ಪೀಕರ್ ಹೆಸರು ಹೇಳ್ದನ್ನ ಹೇಳ್ಕೊಂಡ್ ಬರ್ತಾನ. ಅದೇ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಸ್ಪೀಕರ್ ಹೆಸರು ಇವ್ರು ಹೇಳ್ಕೊಂಡ್ ಬರ್ತಾರ. ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಅವ್ರ ತಂದೆಯವರಾದಂತ ಪ್ರಧಾನಮಂತ್ರಿಗಳು ಹೇಳ್ಕೊಂಡ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಂತ ಟೈಮಲ್ಲಿ. ಇದೆಲ್ಲ ನೋಡ್ತಾ ಇದ್ರಿಗಿನ ಎಲ್ಲ ಒಂದ್ ಕಡೆ ಸ್ಪೀಕರ್ ಹೆಸರನ್ನು ಕೂಡ ಹಾಳು ಮಾಡಬೇಕು. ಸ್ಪೀಕರ್ ಹೆಸರಿನಲ್ಲಿ ಕೂಡ ಸ್ಪೀಕರ್ 25 ಕೋಟಿ ರೂಪಾಯಿ ಕೊಡ್ತೀವಿ, ಮ್ಯಾನೇಜ್ ಮಾಡ್ತೀವಿ ಅನ್ನಂತದ್ದು ಅಲ್ಲಿ ಆಡಿಯೋದಲ್ಲಿ ಅದರಲ್ಲಿ ಸುಮ್ಮನೆ ಮಿಮಿಕ್ರಿ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ಎಲ್ಲಿ ಕೂಡ ಇಲ್ಲ. ಸ್ವತಃ ಸ್ಪೀಕರ್ ಅವ್ರು ಹೇಳಿದಾರ, ಸ್ಪೀಕರ್ ಅವ್ರೆ ಯಡಿಯೂರಪ್ಪರು ಎಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖನ ಮಾಡಿಲ್ಲ. ಅಲ್ಲಿ ಆಡಿಯೋ ಯಾರ್ಯಾರು ಮಾತಾಡ್ತಾ ಇದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಗಾಂಭೀರ್ಯತೆ ಸ್ಪೀಕರ್ ಹೇಳ್ಕೊಂಡ್ ಬಂದ್ರೆ ಎಲ್ಲೊಂದ್ ಕಡೆ ಗಂಭೀರವಾಗಿ ಎಲ್ಲೊಂದ್ ಕಡೆ